ರೆಡ್ಡಿ ಪಾರ್ಟಿ ಯಾವ ಪಾರ್ಟಿಗೆ ನಷ್ಟ ತರಬಹುದು ಬಿಜೆಪಿ ಗ ಕಾಂಗ್ರೆಸ್ ಗ ಬಿಜೆಪಿ ತಲೆ ಕೆಡಿಸಿಕೊಂಡಿದೆಯಲ್ಲೋ ಗೊತ್ತಿಲ್ಲ ಆದರೆ ಕಾಂಗ್ರೆಸ್ ಮಾತ್ರ ಟೆನ್ಷನ್ ಶುರುವಾಗಿದೆ ಕಲ್ಯಾಣ ಕರ್ನಾಟಕದಲ್ಲಿ ಈ ಆತಂಕ ಮನೆ ಮಾಡುತ್ತಾ ಇದೆ ರಾಜ್ಯ ನಾಯಕರಿಗೆ ಮಲ್ಲಿಕಾರ್ಜುನ ಖರ್ಗೆ ಸಂದೇಶ ರವಾನೆ ಮಾಡಿದ್ದಾರೆ ರೆಡ್ಡಿ ಹೊಸ ಪಕ್ಷ ಕಾಂಗ್ರೆಸ್ ಗೆ ಏನಾದರೂ ತೊಂದರೆ ಕೊಡಬಹುದು ಸ್ವಲ್ಪ ಹುಷಾರಾಗಿರಿ ಜಾಗೃತವಾಗಿರಿ ರೆಡ್ಡಿ ಪಕ್ಷದ ಬಗ್ಗೆ ಈಗ ಗಂಭೀರವಾದಂತ ಚರ್ಚೆಗಳು ಶುರುವಾಗಿದೆ ಕೈ ಪಾರ್ಟಿ ಒಳಗಡೆಗೆ ಡ್ಯಾಮೇಜ್ ಮಾಡಬಹುದು ಹೀಗಾಗಿ ಅದನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತೊಂದರೆ ಆಗಬಹುದು ಹೀಗಾಗಿ ಹುಷಾರಾಗಿರಿ ಅನ್ನುವಂತ ಸಂದೇಶವನ್ನ ರಾಜ್ಯ ನಾಯಕರಿಗೆ ಖರ್ಗೆ ರವಾನಿಸಿದ್ದಾರೆ ಏಕೆಂದರೆ ಕಾಂಗ್ರೆಸ್ನ ರೆಬಲ್ ಅಭ್ಯರ್ಥಿಗಳೇ ರೆಡ್ಡಿ ಬಂಡವಾಳ ಅಲ್ಪಸಂಖ್ಯಾತ ಮತಗಳು ಮತ್ತೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಅವೆರಡನ್ನೂ ಕೂಡ ಎಳೆಯಬಹುದು ಡ್ಯಾಮೇಜ್ ಮಾಡಬಹುದು ಕಡಿಮೆ ಅಂತರದಿಂದ ಗೆಲ್ತರಲ್ಲ ಅದರ ಮೇಲೆ ಅಂತ ಗೆಲುವಿನ ಮೇಲೆ ಪರಿಣಾಮ ಬೀರಬಹುದು ಹೀಗಾಗಿ ಬಹಳ ಹುಷಾರಾಗಿರಿ ಅನ್ನುವಂತ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದ್ದಾರೆ ರೆಡ್ಡಿ ಟಾರ್ಗೆಟ್ ಬಿಜೆಪಿ ಆದರೂ ಕೂಡ ಕೈಗೆ ಸೈಡ್ ಎಫೆಕ್ಟ್ ಇದ್ದೇ ಇದೆ ಹೈದರಾಬಾದ್ ಕರ್ನಾಟಕದಲ್ಲಿ ಒಟ್ಟು 40 ಕ್ಷೇತ್ರಗಳಿವೆ 10 ಕ್ಷೇತ್ರಗಳ ಮೇಲೆ ಎಫೆಕ್ಟ್ ಆದರೂ ಕೂಡ ಅದು ಫಲಿತಾಂಶದ ಮೇಲೆ ದೊಡ್ಡ ದೊಡ್ಡ ಪರಿಣಾಮಗಳನ್ನು ಬೀರಿಬಿಡುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಕೂಡ ರೆಡ್ಡಿ ಪಾರ್ಟಿಯನ್ನ ಕಡೆಗಣಿಸಬೇಡಿ ಆ ಪಾರ್ಟಿ ದೃಷ್ಟಿಲಿ ಇಟ್ಕೊಂಡೇನೆ ನೀವು ಯಾವುದೇ ಕಾರ್ಯತಂತ್ರ ಹೆಣಿರಿ ಯಾವುದೇ ತಂತ್ರಗಾರಿಕೆ ಹೆಣದರೂ ಕೂಡ ನೀವು ಅದನ್ನ ದೃಷ್ಟಿಲಿ ಇಟ್ಕೊಂಡೇ ಮಾಡಿ ಅಂತ सो अंत इंत रेड्डी पार्टी वो कड़े बीजेपी इन कड़े कांग्रेस के याको टेंशन कांग्रेस के जास्ती आगे कहते हैं और हेल्ड मतलब कूड़ा अर्थ है खर्गे यार भिन्नमतीयर यार असमधानित बंडवाड़ हिंगेन कड़े एफेक्ट आगबूद नंबर वन नंबर टू ऐन हत सीट मेले परिणाम बीरते कूड़ा नष्टे ಏಕೆಂದರೆ ಈ ಬಾರಿ ಹೆಂಗಿದೆ ಚುನಾವಣೆ ಅಂತಂದ್ರೆ ಪ್ರತಿ ಬಾರಿನೂ ಕೂಡ ಅಷ್ಟೇ ಇರುತ್ತೆ ಪ್ರಶ್ನೆ ಬೇರೆ ಒಂದೊಂದು ಕ್ಷೇತ್ರವೂ ಕೂಡ ಇಂಪಾರ್ಟೆಂಟ್ ಹೀಗಾಗಿ ಗೆಲುವಿನ ಮೇಲೆ ಅದರ ಪರಿಣಾಮಗಳು ಆಗಬಹುದು ಸೋಲಿನ ಮೇಲೂ ಕೂಡ ಅದರ ಪರಿಣಾಮಗಳು ಆಗಬಹುದು ಹುಷಾರಾಗಿರಿ ಅನ್ನುವಂತ ಮಾತು